ಲಾರ್ಡ್ ನಮಸ್ಕಾರ ನಮ್ಮ ಕರ್ತನಾದ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ದೇವರ ವಾಕ್ಯದ ಮೂಲಕವಾಗಿ ಅನುದಿನವೂ ಸಂಧಿಸುವುದರಲ್ಲಿ ಸಂತೋಷಿಸುತ್ತೇನೆ ದೇವರ ಮಕ್ಕಳೇ ದೇವರು ನಮಗೆ ಹೇಳುತ್ತಾನೆ ಎರಡರಷ್ಟು ಆಶೀರ್ವಾದವನ್ನು ನಾನು ನಿಮಗೆ ಕೊಡುತ್ತೇನೆಂದು ಆದರೆ ನೀವು ಬೇರೆ ಬೇರೆ ಸಂದೇಶಗಳನ್ನು ಕೇಳಿರ್ತೀರ ಆದರೆ ಈ ಸಂದೇಶದಲ್ಲಿ ನಾನು ಹೇಗೆ ದೇವರು ಎರಡರಷ್ಟು ಆಶೀರ್ವಾದಗಳನ್ನು ಯಾವ ಯಾವ ವ್ಯಕ್ತಿಗಳಿಗೆ ಯಾವ ಪರಿಸ್ಥಿತಿಗಳಲ್ಲಿ ಕೊಡುತ್ತಾರೆ ಎಂಬುದನ್ನು ಸಹ ನಿಮ್ಮೊಟ್ಟಿಗೆ ನಾನು ಮಾತನಾಡುತ್ತೇನೆ ಕೆಲವರಿಗೆ ಪ್ರೀತಿಯೇ ಸಿಕ್ಕಿರುವುದಿಲ್ಲ ಅನೇಕರ ಪ್ರೀತಿಯನ್ನು ಎದುರು ನೋಡಿ ಪ್ರೀತಿಯೇ ಸಿಕ್ಕಿರುವುದಿಲ್ಲ ದೇವರು ಹೇಳ್ತಾರಂಥವ್ರಿಗೆ ಎರಡರಷ್ಟು ಪ್ರೀತಿ ಅವಮಾನಕ್ಕೊಳಗಾಗಿದ್ದರೆ ಎರಡರಷ್ಟು ಆಶೀರ್ವಾದ ಕಳ್ಕೊಂಡಿದ್ದರೆ ಎರಡರಷ್ಟು ಆಶೀರ್ವಾದ ದೇವರ ಶಕ್ತಿಯೇ ಎರಡರಷ್ಟು ಆಶೀರ್ವಾದ ಒಂದು ವೇಳೆ ಆಹಾರದಲ್ಲಿ ಎರಡರಷ್ಟು ಆಶೀರ್ವಾದ ನಿಮಗೆ ಸಿಗಬೇಕಾದ ಆಶೀರ್ವಾದಗಳಲ್ಲಿ ಎರಡರಷ್ಟು ಆಶೀರ್ವಾದ ಹೀಗೆ ಬೇರೆ ಬೇರೆ ಒಂದು ವಿಧಾನದಲ್ಲಿ ದೇವರು ಹೇಗೆ ದೇವರ ಆಶೀರ್ವಾದಗಳನ್ನು ನಮಗೆ ತೋರಿಸುತ್ತಾರೆಂದು ನಿಮ್ಮೊಟ್ಟಿಗೆ ಮಾತನಾಡ್ತೇನೆ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋಗೆ ಸ್ವಾಗತ ಮಾಡುತ್ತೇನೆ ಮತ್ತು ನೀವು ಕರ್ತನ ವಾಕ್ಯವನ್ನು ಕೇಳಿ ಅದರಂತೆ ನಡೆದುಕೊಳ್ಳಬೇಕೆಂದು ಮತ್ತು ಈ ವಾಕ್ಯ ನಿಮ್ಮನ್ನು ಆಧರಿಸಲಿ ಎಂದು ಪ್ರಾರ್ಥನಾ ಪೂರ್ವಕವಾಗಿ ನಾವು ಮುಂದಿನ ಸಂದೇಶಕ್ಕೆ ಹೋಗೋಣ ಪ್ರೀತಿಯ ದೇವ್ರ ಮಕ್ಕಳೇ ಯಶಾಯನ ಪ್ರವಾದನೆಯ ಗ್ರಂಥ ಅರವತ್ತ ಒಂದನೆಯ ಅಧ್ಯಾಯದ ಏಳನೆಯ ವಚನದಲ್ಲಿ ನಾವು ನೋಡುತ್ತೇವೆ ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಒಂದುವಿರಿ ಅಂತ ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಒಂದುವಿರಿ ಅಂದರೆ ಅವಮಾನ ಮಾನ ಆಹಾರ ಇಲ್ಲದಿರುವಿಕೆ ಆಹಾರ ಪ್ರೀತಿ ಇಲ್ಲದಿರುವಿಕೆ ಪ್ರೀತಿ ಆರೋಗ್ಯ ಇಲ್ಲದಿರುವಿಕೆ ಆರೋಗ್ಯ ಈ ರೀತಿಯಾಗಿ ಯಾವುದು ನಿಮ್ಮಿಂದ ಇಲ್ಲದೆ ಹೋಯಿತೋ ನಿಮಗೆ ಯಾವುದು ಹೋಯಿತು ಸಿಕ್ಕಲಿಲ್ಲವೋ ಅದನ್ನು ದೇವರು ವಾಗ್ದಾನ ರೂಪವಾಗಿ ನಿಮಗೆ ಇವತ್ತು ಹೇಳ್ತಾ ಇರೋ ಮಾತು ಅದಕ್ಕೆ ಬದಲಾಗಿ ನೀವು ಕಳ್ಕೊಂಡಿದ್ದಕ್ಕೆ ಬದಲಾಗಿ ಎರಡರಷ್ಟು ಅಂತ ಹೇಳ್ತಾರೆ ದೇವರು ಮಕ್ಕಳೇ ನಾನು ಈಗಾಗಲೇ ಹೇಳಿದ ಹಾಗೆ ನೀವೊಂದು ವೇಳೆ ನಾನು ಸಹ ಮೊದಲು ಯಾರಾದರೂ ನಮ್ಮ ತಂದೆ ತಾಯಿಗಳು ಇಲ್ಲ ಬೇರೆಯವರು ನಮ್ಮನ್ನು ಪ್ರೀತಿಸುತ್ತಾರೋ ಅಂತ ನಾವು ಕಾಯ್ತಾ ಇದ್ವಿ ಆದರೆ ನಮ್ಮನ್ನು ಅಕ್ಕರೆಯಿಂದ ಪ್ರೀತಿಸಲು ನಮ್ಮ ಅವಶ್ಯಕತೆಗಳನ್ನು ತಿಳುಕೊಳ್ಳಲು ಯಾರೂ ಇರುವುದಿಲ್ಲ ಆದರೆ ದೇವರು ಖಂಡಿತವಾಗಿಯೂ ಒಂದು ಮಾತನ್ನು ನಮಗೆ ಕೊಡುತ್ತಾನೆ ನಾನು ನಿಮ್ಮ ಅಕ್ಕರೆಗಳನ್ನು ನೀವು ಪ್ರೀತಿಸಲ್ಪಡದೇ ಇದ್ದರೂ ನಾನು ನಿಮಗೆ ಆಶೀರ್ವಾದ ಎರಡರಷ್ಟು ಕೊಡ್ತೇನೆ ಅಂತ ಅದರಿಂದ ನಾನು ಒಂದು ಸುಮಾರು ಒಂದು ಏಳು ರೀತಿಯಾದಂಥ ಎರಡರಷ್ಟು ಆಶೀರ್ವಾದಗಳನ್ನು ನಾನು ನಿಮಗೆ ತೋರಿಸಿಕೊಡುತ್ತೇನೆ ಮೊದಲನೇದಾಗಿ ಹೋಗೋಣ ಬನ್ನಿ ಧರ್ಮೋಪದೇಶ ಕಾಂಡ ಎಂಬ ಗ್ರಂಥದಲ್ಲಿ ಅದರ ಇಪ್ಪತ್ತೊಂದನೆಯ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಈ ಒಂದು ಪ್ರೀತಿ ಇಲ್ಲದೆ ಇರುವ ತಿರಸ್ಕರಿಸಲ್ಪಟ್ಟವರ ಕುರಿತಾಗಿ ಮಾತನಾಡಿದೆ ತಿರಸ್ಕರಿಸಲ್ಪಟ್ಟವಳ ಮಗನೇ ಚೊಚ್ಚಲವನೆಂದು ಒಪ್ಪಿ ಅವನಿಗೆ ಎರಡು ಭಾಗಗಳನ್ನು ಕೊಡಬೇಕು ದೇವರ ವಾಕ್ಯವು ಇಲ್ಲಿ ಅರ್ಥ ಆಗ್ತಾ ಇದೆಯಾ ಇಲ್ಲಿ ಹೇಳುತ್ತದೆ ತಿರಸ್ಕರಿಸಲ್ಪಟ್ಟವಳ ಮಗನೇ ದೇವರ ಮಕ್ಕಳೇ ನೀನು ನಾನು ನಮ್ಮ ತಂದೆ ತಾಯಿಗಳನ್ನು ತಿರಸ್ಕರಿಸಲ್ಪಟ್ಟವರಾಗಿದ್ದರೆ ಕೆಲವು ಆಸ್ತಿ ವಿವಾದಗಳಲ್ಲಿ ಕೆಲವರ ಕುಟುಂಬಗಳಲ್ಲಿ ನಿಮ್ಮ ಕುಟುಂಬಗಳಲ್ಲಿ ನಿಮ್ಮ ತಂದೆಯವರನ್ನು ನಿಮ್ಮ ತಾಯಿಯವರನ್ನು ನಿಮ್ಮ ಕುಟುಂಬವನ್ನು ತಿರಸ್ಕರಿಸಿರಬಹುದು ನಿಮಗೆ ಸಿಗದೇ ಇರಬಹುದು ಇರುವಂಥ ಒಂದು ಏನೋ ಆ ಒಂದು ಜಮೀನು ಆಸ್ತಿ ಹಣ ಜಾಬು ಯಾವುದಾದರೂ ಇದ್ದರೆ ತಿರಸ್ಕರಿಸಲ್ಪಟ್ಟವಳ ಮಗನೇ ಚೊಚ್ಚಲನವನೆಂದು ಒಪ್ಪಿ ಅವನಿಗೆ ಎರಡು ಭಾಗಗಳನ್ನು ಕೊಡಬೇಕು ಅಂತ ಹೇಳ್ತದೆ ಅದರರ್ಥ ದೇವರು ಹೇಳ್ತಾ ಇರೋದು ಯಾರು ತಿರಸ್ಕರಿಸಲ್ಪಟ್ಟಿರುತ್ತಾರೋ ಯಾರು ಪ್ರೀತಿಯನ್ನು ಹೊಂದದೇ ಇರುತ್ತಾರೋ ಅವರಿಗೆ ಎರಡರಷ್ಟು ಭಾಗವನ್ನು ಆಶೀರ್ವಾದವನ್ನು ಕೊಡಬೇಕು ಅಂತ ದೇವರು ನ್ಯಾಯವಾದ ಮಾತು ಹೇಳ್ತಾನೆ ನನಗೆ ತುಂಬ ಇಷ್ಟ ಆಯಿತು ಈ ಮಾತು ಯಾಕೆ ಗೊತ್ತಾದೆವು ಮಕ್ಕಳೇ ನಾವು ನೀವು ಇವತ್ತು ಪ್ರೀತಿ ಇಲ್ಲದೆ ತಿರಸ್ಕರಿಸಲ್ಪಟ್ಟವರಾಗಿದ್ದರೆ ದೇವರು ಹೇಳ್ತಾನೆ ಮಗಳೇ ಮಗನೇ ನೀನು ಲೋಕದ ದೃಷ್ಟಿಯಲ್ಲಿ ತಿರಸ್ಕರಿಸಲ್ಪಟ್ಟವಳೇ ತಿರಸ್ಕರಿಸಲ್ಪಟ್ಟವನೇ ಆದರೆ ನಾನು ನಿನಗೆ ಎರಡು ಭಾಗಗಳನ್ನು ಕೊಡಿಸ್ತೇನೆ ಅಂತ ಎಂಥ ಒಳ್ಳೆಯ ಅದ್ಭುತವಾದ ಒಂದು ವಚನ ವಾಗ್ದಾನದ ವಚನ ದೇವರ ಮಕ್ಕಳೇ ನೀವು ನಾನು ತಿರಸ್ಕರಿಸಲ್ಪಟ್ಟಿದ್ದರೆ ದೇವರ ವಾಕ್ಯವು ಸತ್ಯವಾಗಿದೆ ಅದರಂತೆ ನೀವು ಎಜಕೇಲನ ಗ್ರಂಥದಲ್ಲಿ ನೀವು ನೋಡುವಾಗ ಇಲ್ಲದೆ ನಿಮಗೆ ಸಿಗದೇ ಇರುವಂಥ ಭೂಮಿಯನ್ನು ಎರಡರಷ್ಟು ಹಿಂದಿರುಗಿ ಕೊಡಿಸ್ತಾನಂತೆ ಎಸೆಕೇಲನ ಗ್ರಂಥ ನಲವತ್ತೇಳನೇ ಅಧ್ಯಾಯ ಹದಿಮೂರನೆಯ ವಚನ ಕರ್ತನಾದ ಯೋಹೋವನ್ನು ಇಂತೆನ್ನುತ್ತಾನೆ ನೀವು ಇಸ್ರಾಯೇಲಿನ ಹನ್ನೆರಡು ಕುಲಗಳಿಗೆ ದೇಶವನ್ನು ಬಾಧ್ಯವಾಗಿ ಹಂಚಿಕೊಡುವಾಗ ಮುಂದಿನ ಮೇರೆಗಳನ್ನು ಅನುಸರಿಸಬೇಕು ಯೋಸೇಪಿಗೆ ಎರಡು ಪಾಲು ಸೇರಲಿ ಯೋಸೇಪಿಗೆ ಎರಡು ಪಾಲು ಸೇರಲಿ ಅಂತ ಹೇಳ್ತಾನೆ ನೀರು ಮಕ್ಕಳೇ ನೋಡ್ರಿ ಎಲ್ಲರಿಗೂ ಒಂದೊಂದು ಭಾಗ ಕೊಡ್ತಾ ಇದ್ದರೆ ನಿಮಗೆ ಎರಡು ಭಾಗ ಕೊಡಲಿಕ್ಕೆ ದೇವರು ಆಶಿಸುತ್ತಾನೆ ದೇವರಿಗಾಗಿ ನಿಲ್ಲುವವರು ದೇವರ ಕಾರ್ಯಗಳಿಗಾಗಿ ನಿಲ್ಲುವವರ ಕುರಿತಾಗಿ ದೇವರು ಆಲೋಚಿಸುತ್ತಾನೆ ಯಾರು ತ್ಯಾಗ ಮಾಡಿರ್ತಾರೆ ಯುವ ಕುರಿತಾಗಿ ನೀವು ನೋಡಿರ್ತೀರ ಅವನ ತ್ಯಾಗ ಅವನ ಒಂದು ಪ್ರೀತಿ ಅವನು ತನ್ನ ಅಣ್ಣಂದಿರ ಮೇಲೆ ಕೋಪಗೊಳ್ಳಲಿಲ್ಲ ತನ್ನ ತಂದೆಯ ಮೇಲೆ ಕೋಪಗೊಳ್ಳಲಿಲ್ಲ ಬದಲಾಗಿ ಸೆರೆಮನೆಯನ್ನು ಅವಮಾನವನ್ನು ಕಷ್ಟವನ್ನು ಅನುಭವಿಸಿ ತನ್ನ ಕುಟುಂಬಕ್ಕಾಗಿ ತ್ಯಾಗ ಮಾಡಿದರ ನಿಮಿತ್ತವಾಗಿ ಯುವಸೇಪಿಗೆ ಎರಡರಷ್ಟು ಆಶೀರ್ವಾದ ಕೊಟ್ಟನು ದೇವ್ರ ಮಕ್ಕಳೇ ತಾನು ಐಗುಪ್ತದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾಗಲೂ ತನ್ನ ತಂದೆ ತನ್ನ ತಮ್ಮ ಅಣ್ಣಂದಿರು ಅವರ ಕುಟುಂಬಗಳ ಕುರಿತಾಗಿ ಯೋಚನೆ ಮಾಡಿದನು ಅಂದಲ್ವ ಆ ರೀತಿಯಾಗಿ ಯೋಸೇಪನಿಗೆ ಅವನು ಒಂಟಿಯಾಗಿದ್ದದ್ದಕ್ಕೆ ಅವಮಾನಪಟ್ಟಿದ್ದಕ್ಕೆ ದೇವರು ಎರಡರಷ್ಟು ಆಶೀರ್ವಾದವನ್ನು ಕೊಡ್ತಾನೆ ನಿಮ್ಮ ಕುಟುಂಬಕ್ಕಾಗಿ ನಿಮ್ಮವರಿಗಾಗಿ ನೀವು ಅನೇಕ ತ್ಯಾಗಗಳನ್ನು ಮಾಡಿ ಅಯ್ಯೋ ಅವರೆಲ್ಲ ಈಗ ಚೆನ್ನಾಗಿದ್ದಾರೆ ನಾವೇ ಕೊಟ್ಟವರೇ ಕೆಟ್ಟವರು ನಾವು ಕೆಟ್ಟು ಹೋದ್ವಿ ಒಂದು ವೇಳೆ ನಮಗೇನಿಲ್ಲದೆ ಆಯಿತು ಅಂತ ಯೋಚಿಸಬೇಡ್ರಿ ನಿಮ್ಮ ಕರ್ತವ್ಯವನ್ನು ನೀವು ಮಾಡಿದ್ದೀರ ನೀವೇನು ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದೀರ ಮುಗಿಸಿದ್ದೀರಾ ಚಿಂತೆ ಮಾಡಬೇಡ್ರಿ ಅಯ್ಯೋ ಇಷ್ಟು ನಾನು ಕಷ್ಟಪಟ್ಟೆ ಇಷ್ಟು ದೊಡ್ದೆ ಈ ಮನೆ ಜಾಸ್ತಿ ಏನು ಇದ್ದದ್ದು ಮಾಡದೆ ಈಗ ನನ್ನ ಇಲ್ಲ ಮಗನೂ ಹಳಿಯ ಸೊಸೆಯು ಅದನ್ನು ಕೇಳ್ತಾ ಇದ್ದಾರೆ ಅವರು ಅನುಭವಿಸ್ತಾ ಇದ್ದಾರೆ ನಮ್ಮ ತಮ್ಮಂದಿರು ಅನುಭವಿಸ್ತಾ ಇದ್ದಾರೆ ನಮ್ಮ ಅಕ್ಕಂದಿರು ಅನುಭವಿಸ್ತಾ ಇದ್ದಾರೆ ಚಿಂತೆ ಮಾಡಬೇಡ್ರಿ ನೀವು ಕೊಟ್ಟಿದ್ದು ನೀವು ಮರೆತು ಬಿಡ್ರಿ ಯಾಕೆಂದರೆ ದೇವರು ಹೇಳ್ತಾನೆ ನೀವು ಮಾಡಿದ ತ್ಯಾಗಕ್ಕೆ ಪ್ರತಿಯಾಗಿ ದೇವರು ನಿಮಗೆ ಎರಡರಷ್ಟು ಆಶೀರ್ವಾದವನ್ನು ಕೊಡ್ತಾನೆ ನೀವು ಯಾರಾದರೂ ಈ ವಿಡಿಯೋ ನೋಡ್ತಾ ಇರುವಂಥವರು ನಿಮ್ಮವರಿಂದಲೇ ನಾವು ಮೋಸ ಹೋಗಿದ್ದರೆ ನಿಮ್ಮವರಿಂದಲೇ ಮೋಸ ಅಂದರೆ ಅವರು ನಿಮಗೆ ಕೊಡದೆ ಏನಾದರೂ ಆದರೆ ದೇವರು ಹೇಳ್ತಾನೆ ಇವೆಲ್ಲರಿಗೂ ಪಾಲು ಕೊಡುವಾಗ ನನ್ನ ಮಗನಿಗೆ ಎರಡು ಪಾಲು ಕೊಡ್ರಿ ಈ ನನ್ನ ಮಗಳಿಗೆ ಎರಡು ಪಾಲು ಕೊಡ್ರಿ ಅಂತ ದೇವರು ಕೋರಿಕೊಳ್ಳುತ್ತಾನೆ ಆ ರೀತಿಯಾದ ಎರಡು ಪಾಲು ನಿಮಗೆ ಸಿಗಲಿ ಅಂತ ನಾನು ಬೇಡಿಕೊಳ್ಳುತ್ತೇನೆ ಇನ್ನೊಂದು ಮುಖ್ಯವಾದಂಥ ಎರಡರಷ್ಟು ಆಶೀರ್ವಾದದ ಕುರಿತಾಗಿರೋದು ಗರ್ಭಫಲ ಗರ್ಭಫಲ ನೀವು ನೋಡುತ್ತೇವೆ ನಿಜವಾಗಿಯೂ ನಾವು ನೋಡುವಾಗ ಆ ಇಸಾಕ್ ಇಸಾಕ ರೆಬೇಕಳು ಮೊದಲು ಮಕ್ಕಳಿರಲಿಲ್ಲ ಅವರು ಸಹ ಇಸಾಕನು ತನ್ನ ಹೆಂಡತಿಗೋಸ್ಕರ ಪ್ರಾರ್ಥನೆ ಮಾಡಿದ ಪ್ರಾರ್ಥನೆ ಮಾಡುವಾಗ ದೇವರು ಅವರಿಗೆ ಎರಡು ಮಕ್ಕಳನ್ನು ಕೊಟ್ಟರು ಯಾಕೋಬ ಮತ್ತು ಎಸ್ ಅಲ್ವಾ ಆ ರೀತಿಯಾಗಿ ನಾವು ನೋಡುವಾಗ ದೇವ್ರ ಮಕ್ಕಳೇ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಅವರಿಗೆ ಅವಮಾನ ಆಗಿತ್ತು ಮಕ್ಕಳಾಗಿಲ್ಲ ನಿಮ್ಮ ಅಪ್ಪ ಅಮ್ಮಗೂ ಹಿಂಗೆ ಆಗಿತ್ತು ನಿಮಗೂ ಹಂಗೆ ಆಗಿದೆ ಅನ್ನುವವರು ಇದ್ದರು ಆದರೆ ಅವನು ಪ್ರಾರ್ಥನೆ ಮಾಡಲಾಗಿ ಆಕೆ ನಾವು ನೋಡ್ತೇವೆ ದೇವ್ರ ವಾಕ್ಯದಲ್ಲಿ ಗಂಡನು ಹೆಂಡತಿಗಾಗಿ ಪ್ರಾರ್ಥನೆ ಮಾಡಿದ್ದು ಈ ಸಾಕನು ಗರ್ಭಫಲಕ್ಕಾಗಿ ಆ ರೀತಿಯಾಗಿ ಮಾಡುವಾಗ ದೇವರು ಎರಡರಷ್ಟು ಆಶೀರ್ವಾದವನ್ನು ಕೊಟ್ಟನು ಅದರಂತೆ ನೀವು ಗರ್ಭಫಲ ಅಂತ ಹೇಳಿದ ತಕ್ಷಣ ಜ್ಞಾಪಕ ಬರೋದು ಇನ್ನೊಬ್ಬರು ಯಾರು ಅನ್ನಳು ಎಸ್ ಅನ್ನಳ ಕುರಿತಾಗಿ ನಿಮಗೆ ಜ್ಞಾಪಕ ಬರ್ತದೆ ಅದಕ್ಕೆ ದೇವರು ಅನ್ನಳಿಗೆ ಯಾವ ರೀತಿಯಾದಂಥ ಸಹಾಯವನ್ನು ಮಾಡಿದ್ದ ಅಂತ ಹೇಳಿ ಮೊದಲ ಸಂವೇಲ ಐದು ಒಂದನೇ ಅಧ್ಯಾಯ ಐದನೇ ವಚನ ಅವನು ಅಣ್ಣಳನ್ನು ಬಹಳವಾಗಿ ಪ್ರೀತಿಸಿದರು ಯಹೋವನು ಅನ್ನಳಿಗೆ ಮಕ್ಕಳನ್ನು ಕೊಡದಿದ್ದರೂ ಎಲ್ಖಾನನು ಆಕೆಯನ್ನು ಬಹಳವಾಗಿ ಪ್ರೀತಿಸಿದ್ದರಿಂದ ಆಕೆಗೆ ಎರಡು ಭಾಗಗಳನ್ನು ಕೊಡುತ್ತಿದ್ದನು ಈ ಮನಸ್ಸು ಕೊಟ್ಟಿದ್ದ್ಯಾರು ದೇವರೇ ಸಾಂತ್ವನವಾಗಿ ಅನ್ನಳಿಗೆ ತನ್ನ ಗಂಡನ ಮೂಲಕವಾಗಿ ಎರಡು ಪಾಲನ್ನು ಕೊಡ್ತಾ ಇದ್ದರು ಅವಳಿ ಜವಳಿ ಮಕ್ಕಳನ್ನು ಕೊಡಲಿಕ್ಕೂ ದೇವರು ಸಿದ್ಧ ಇದ್ದಾರೆ ಖಂಡಿತವಾಗಿ ಡಬಲ್ ಪೋಷನ್ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗಲಿಕ್ಕೂ ಸಾಧ್ಯ ಇದೆ ದೇವರು ಈಸ್ ಏಬಲ್ ಟು ಡೂ ಎನಿಥಿಂಗ್ ಆತನಿಗೆ ಸಕಲವೂ ಸಾಧ್ಯವಾಗಿದೆ ಬೇರೆ ಮಕ್ಕಳೇ ನೋಡಿದ್ರಲ್ಲ ಈ ಒಂದು ಕಾರ್ಯಗಳಲ್ಲಿ ಎರಡರಷ್ಟು ಆಶೀರ್ವಾದವನ್ನು ಅನ್ನಡು ಪಡ್ಕೊಂಡ್ಲು ಅಂದರೆ ಗಂಡದಿಂದ ಸಿಗಬೇಕಾದ ಪಾಲು ಮತ್ತು ದೇವರಿಂದ ಸಿಗುವಂಥ ಗರ್ಭಫಲವನ್ನು ಪಡ್ಕೊಂಡ್ಲು ಅಲ್ವಾ ಈ ಯಾರಾದರೂ ನೀವು ಗರ್ಭಫಲಕ್ಕಾಗಿ ಕಾಯ್ತಾ ಇದ್ದರೆ ದೇವರು ನಿಮ್ಮ ಗಂಡ ಹೆಂಡತಿಯ ಮೂಲಕವಾಗಿ ಅವಮಾನ ಆಗ್ತದೆ ನಿಮಗೆ ಇಷ್ಟು ಇಲ್ಲಿ ಪ್ರೀತಿಸಿದ ಹಾಗೆ ಗಂಡ ಪ್ರೀತಿಸೋದಿಲ್ಲ ಇದೇನೋ ಒಂದು ವ್ಯತ್ಯಾಸವಾದ ಆದರೆ ಎಲ್ಲ ಗಂಡಂದರು ಪ್ರೀತಿಸೋದಿಲ್ಲ ದ್ವೇಷಿಸ್ತಾರೆ ಹೇಳ್ತಾರೆ ನೀನು ಹಾಗೆ ಹೀಗೆ ನೀನು ನಿನಗೆ ಆಗಲ್ಲ ಆಗ ಹೀಗೆ ಅಂತ ಹೇಳ್ತಾರೆ ಚಿಂತೆ ಮಾಡಬೇಡಿ ಮನುಷ್ಯರು ನಿಮಗೆ ನ್ಯಾಯ ಮಾಡದೆ ಹೋದರೂ ದೇವರು ನಿಮಗೆ ಎರಡರಷ್ಟು ಆಶೀರ್ವಾದವನ್ನು ಕೊಟ್ಟೇ ಕೊಡ್ತಾರೆ ಇನ್ನೊಂದು ವಿಷಯವನ್ನು ನಾವು ನೋಡುವಾಗ ದೇವರ ಆತ್ಮನ ಎರಡರಷ್ಟು ಆಶೀರ್ವಾದ ಬೇಕು ಅಂತ ಒಬ್ಬ ವ್ಯಕ್ತಿ ಕೇಳ್ಕೊಡ್ತಾನೆ ಯಾರಾತನು ಅಂತ ನಿಮಗೀಗಾಗಲೇ ಗೊತ್ತಿರ್ಬೋದು ಓದೋಣ ಬೇಕಾದರೆ ಎರಡು ಅರಸರುಗಳಲ್ಲಿ ಆ ಎರಡನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಎಲಿಯನು ಯಲೀಶನನ್ನು ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಹೇಳು ಎಂದು ಕೇಳಿದನು ಅದಕ್ಕೆ ಯಲೀಶನು ನಿನಗಿರುವ ಆತ್ಮದಲ್ಲಿ ನನಗೆ ಎರಡು ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು ಒಳ್ಳೆಯ ಒಂದು ಇದಲ್ಲ ಯಲೀಶನ್ ಕೇಳ್ತಾ ಇರುವಂಥ ಮಾತು ಅಯ್ಯ ನೀನು ಬಲವಾದ ಪ್ರವಾದಿ ನಿನ್ನ ಬಲದಲ್ಲಿರುವ ಬಲಕ್ಕಿಂತ ನನಗೆ ಎರಡರಷ್ಟು ಬಲವನ್ನು ಕೊಡಪ್ಪ ನನ್ನನ್ನು ಕೊಡುವಂತೆ ಆಶೀರ್ವದಿಸು ಅಂತ ಹೇಳಿದನು ಎಂಥ ಒಂದು ಮಾತಲ್ವಾ ದೇವ್ರ ಮಕ್ಕಳೇ ಪಾಸ್ಟರ್ ಬಳಿಯಲ್ಲಿ ಪಾಸ್ಟರ್ ಸೇವಕರ ಬಳಿಯಲ್ಲಿ ಅಯ್ಯ ನೀವು ಮಾಡುವಂಥ ಪ್ರಾರ್ಥನೆಯಂತೆ ನಾವು ಪ್ರಾರ್ಥನೆ ಮಾಡುವಂತೆ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ ನನ್ನ ಬಗ್ಗೆ ಎಲ್ಲ ಇರೋದು ಬೇರೆಯವರು ಯಾರೇ ಆಗಲಿ ಸುವಾರ್ತೆ ಸಾರುವ ವಿಷಯದಲ್ಲಿ ವಾಕ್ಯ ಬೋಧನೆ ಮಾಡುವ ವಿಷಯದಲ್ಲಿ ಹಾಡು ಹಾಡುವ ವಿಷಯದಲ್ಲಿ ಅಯ್ಯ ನೀವು ತುಂಬ ಚೆನ್ನಾಗಿ ಮಾಡ್ತೀರಿ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ನಾವು ಆ ರೀತಿಯಾಗಿರಬೇಕು ಅಂತ ಆಸೆ ಪಡ್ತೀವ್ ಪಡಬೇಕು ಒಳ್ಳೆ ಪ್ರಾರ್ಥನೆ ಮಾಡ್ತಾರೆ ಒಳ್ಳೆಯ ದೇವರ ವಾಕ್ಯ ಹೇಳ್ತಾರೆ ಅಂದರೆ ನಾವು ಅದನ್ನು ಉಪಯೋಗಿಸಿಕೊಂಡು ಬೇರೆಯವರಿಗೆ ಹೇಳುವಂಥವರು ಆಗಿರಬೇಕು ಆಗ ನೋಡಿ ಯಲಿಶನು ಎಲೀನ್ ಅಂತ ಕೇಳ್ತಾನೆ ನಿನ್ನಲ್ಲಿರುವಂಥ ನಿನ್ನ ಆತ್ಮದಲ್ಲಿ ನನಗೆ ಎರಡು ಪಾಲನ್ನು ಅನುಗ್ರಹಿಸು ಅಂತ ಕೇಳ್ಕೊಳ್ತಾನೆ ಎರಡು ಪಾಲು ಇಂಥ ಒಂದು ವಾಕ್ಯಗಳಲ್ಲಿ ನೋಡ್ರಿ ಎರಡು ಪಾಲು ಎರಡು ಪಾಲು ಎರಡರಷ್ಟು ಆಶೀರ್ವಾದ ಅಂತ ನೋಡುವಾಗ ಬಹಳ ಸುಂದರವಾಗಿದೆ ದೇವರಾತ್ಮನ ಬಲಕ್ಕಾಗಿ ಎಲೇಶನು ಎಲಿಯನ ಬಳಿ ಎರಡರಷ್ಟು ಆಶೀರ್ವಾದ ನನಗೆ ಕೊಡ್ರಿ ಅಂತ ಕೇಳಿಕೊಡುತ್ತಾನೆ ದೇವ್ರ ಮಕ್ಕಳೇ ನೀವು ದೇವ್ರ ಬಳಿಯಲಿ ನಾನು ದೇವ್ರ ಬಳಿಯಲಿ ದೇವರೇ ನಿನ್ನ ಆತ್ಮನ ಬಲವನ್ನು ಕೊಡಪ್ಪ ನನ್ನ ಮೇಲೆ ಸುರಿಸಪ್ಪ ಅಂತ ಕೇಳಿಕೊಂಡ್ರೆ ನೀವು ಬಲಹೀನರಾಗಿ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ವಾ ವಾಕ್ಯ ಓದೋಕ್ಕಾಗ್ತಾ ಇಲ್ವಾ ದೇವರಿಗಾಗಿ ನಿಲ್ಲಕ್ಕಾಗ್ತಾ ಇಲ್ವಾ ಸಾಕ್ಷಿಯಾಗಿ ದೇವರು ನಿಮ್ಮನ್ನು ಉಪಯೋಗಿಸುತ್ತಾರೆ ಖಂಡಿತವಾಗಿ ದೇವರು ನಿಮ್ಮನ್ನು ಉಪಯೋಗಿಸ್ತಾರೆ ನಿಮ್ಗೆ ಯಾವಾಗ ಯಾರಿಗಾದರೂ ಆ ರೀತಿಯ ತಲಾಂತಿದ್ದರೆ ನೀವು ಒಂದು ಹೇಗೆ ಈ ರೀತಿಯಾಗಿ ನನ್ನ ರೀತಿಯಲ್ಲಿ ವಾಕ್ಯವನ್ನು ಯೂಟ್ಯೂಬಲ್ಲಿ ಹಂಚಬಹುದು ಹೇಗೆ ಸಾರಬಹುದು ಅಂತೆಲ್ಲ ಕಲ್ತ್ಕೊಳ್ಳ್ರಿ ಬೇಕಾದರೆ ನಾನು ಸಜೆಷನ್ಸ್ ಕೊಡ್ತೇನೆ ಏನೂ ಬೇಕಾಗಿಲ್ಲ ನಿಮ್ಮ ಮೊಬೈಲಲ್ಲೇ ನೀವು ರೆಕಾರ್ಡ್ ಮಾಡಿ ನಿಮಗೆ ಗೊತ್ತಿರುವಂಥ ಸಣ್ಣ ಸಂದೇಶ ಒಂದು ಪ್ರಾರ್ಥನೆಯನ್ನು ಮಾಡ್ಬೋದು ಎಲ್ಲರೂ ಮಾಡೋಕ್ಕೆ ಹೋಗಬೇಡಿ ಯಾರಿಗೆ ನಿಜವಾಗಿ ಅದರ ದಾಹ ಆ ಒಂದು ಪ್ರಾರ್ಥನೆಯ ಬಲ ಆ ಮನಸ್ಸು ದೇವರು ಕೊಡ್ತಾನೆ ಅವರು ಮಾತ್ರ ಸರಿನಾ ಯಾಕೆಂದರೆ ಎಲ್ಲರೂ ಮಾಡಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ ದೇವರು ಕೆಲವನ್ನ ಆರಿಸಿಕೊಂಡಿರ್ತಾನೆ ನಿಮಗೆ ಏನನ್ನು ದೇವರು ಆರಿಸ್ಕೊಂಡಿದ್ದಾನೋ ಅದನ್ನು ನೀವು ಮಾಡಬೇಕು ನಿಮ್ಮ ಇನ್ನೊಂದು ಪ್ರಾಮುಖ್ಯವಾದಂಥ ವ್ಯಕ್ತಿಯ ಕುರಿತಾಗಿ ಈಗ ಮಾತನಾಡಿಕೊಡ್ತಾ ಇದ್ದೇವೆ ಆ ವ್ಯಕ್ತಿಯೇ ಯೋಬನು ಯೋಬನಗುರಿತು ಗೊತ್ತು ಮೊದಲು ಡಬಲ್ ಪೋರ್ಷನ್ ಬ್ಲೆಸ್ಸಿಂಗ್ ಅಂದರೆ ಜ್ಞಾಪಕ ಬರೋದು ಯೋಬನೇ ಅಲ್ವಾ ಯೋಬನು ಹೇಗೆಂದರೆ ಯೋಬನ ಗ್ರಂಥ ಐವತ್ತೆರಡನೆಯ ಅಧ್ಯಾಯ ಹತ್ತನೆಯ ನಲವತ್ತೆರಡು ಹತ್ತನೆಯ ವಚನದಲ್ಲಿ ನಾವು ನೋಡುತ್ತೇವೆ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಕರ್ತನು ಅವನ ಸೆರೆಯನ್ನು ತಿರುಗಿಸಿದನು ಕರ್ತನು ಯೋಬನಿಗೆ ಮೊದಲು ಇದ್ದವುಗಳಿಗಿಂತ ಎರಡರಷ್ಟು ಕೊಟ್ಟನು ಎಲ್ಲಿ ಅವಮಾನ ಆಗಿತ್ತು ಅವನಿಗೆ ಯೋವನಿಗೆ ತನ್ನ ಸ್ನೇಹಿತರಿಂದ ತನ್ನ ಹೆಂಡತಿಯಿಂದ ಸ್ನೇಹಿತರು ಬಂದು ಹೇಳಿದರು ನೀನು ಒಂದು ವೇಳೆ ಪಾಪ ಮಾಡಿರಬೇಕು ದೇವರ ವಿರುದ್ಧವಾಗಿ ಅದಕ್ಕೆ ನಿನಗೆ ಈ ಥರದ ಶಿಕ್ಷೆ ಅವಮಾನ ಅವನಿಗೆ ಯೋಬನಿಗೆ ಅವಮಾನ ಮಾಡಿದರು ಆದರೆ ದೇವ್ರ ಮಕ್ಕಳೇ ದೇವರು ಯೋಗನನ್ನು ಕೈಬಿಡಲಿಲ್ಲ ಅವಮಾನ ಮಾಡಲಿಲ್ಲ ಮನುಷ್ಯರ ಅವಮಾನಕ್ಕೆ ಬದಲಾಗಿ ದೇವರು ಮಾನವನ್ನು ಎರಡರಷ್ಟು ಮಾನವನ್ನು ಕೊಟ್ಟನು ಹೌದಲ್ವ ನಾವು ನೋಡಿದಂಥ ವಿಷಯದಲ್ಲಿ ಯಾರು ತಿರಸ್ಕರಿಸಲ್ಪಟ್ಟಿರುತ್ತಾರೋ ಅವಮಾನ ಹೊಂದಿರುತ್ತಾರೋ ಅವರಿಗೆ ದೇವರು ಪ್ರೀತಿಯ ಎರಡರಷ್ಟು ಪಾಲನ್ನು ಕೊಟ್ಟು ಅವರನ್ನು ಮಾನಸ್ಥರನ್ನಾಗಿ ಮಾಡಿದರು ಅದರಂತೆ ಭೂಮಿಯನ್ನು ಎಜಕೇಲ್ನ ಗ್ರಂಥದಲ್ಲಿ ನೋಡುತ್ತೇವೆ ಯೋಸೇಪಿಗೆ ಎರಡರಷ್ಟು ಪಾಲವನ್ನು ಕೊಟ್ಟು ಅವನ ಮಾನವನ್ನು ಅವಮ ಅವಮಾನವನ್ನು ಮಾನವನ್ನಾಗಿ ಮಾರ್ಪಡಿಸಿದರು ಹನ್ನಳ ಒಂದು ವೇಳೆ ಸಾ ಸಾರಳದಾಗಿರಬಹುದು ಮತ್ತು ರೆಬೆಕಳದಾಗಿರಬಹುದು ಮತ್ತು ಜಕರಿನಿ ಹೆಂಡತಿ ಎಲಿಜಬೆತ್ಳ್ದಾಗಿರಬಹುದು ಅವರ ಅವಮಾನಕ್ಕೆ ತಕ್ಕಂತೆ ದೇವರು ಮಾನವನ್ನು ಕೊಟ್ಟರು ದೇವರು ಮಾನವನ್ನು ಕೊಟ್ಟರು ಎಲಿಶನು ತನಗೆ ದೇವರಾತ್ಮನ ಎರಡರಷ್ಟು ಆಶೀರ್ವಾದ ಬೇಕು ಅಂತ ಕೇಳಿಕೊಂಡಾಗ ಅವನಿಗೆ ದೇವರಾತ್ಮನ ಎರಡರಷ್ಟು ಆಶೀರ್ವಾದ ಬಂತು ಯೋಬನು ತಾನು ತನ್ನ ಸ್ನೇಹಿತರ ಮುಂದೆ ಹೆಂಡತಿಯ ಮುಂದೆ ಲೋಕದಲ್ಲಿ ಏರೋ ಆಗಿದ್ದವನು ಝೀರೋ ಆಗಿಬಿಟ್ಟ ಕ್ಷಣ ಕ್ಷಣ ಮಾತ್ರದಲ್ಲಿ ಬಿ ಎಲ್ಲ ಬಿಸ್ನೆಸ್ ಲಾಸು ಎಲ್ಲ ಆದಂಗೆ ಎಲ್ಲ ಲಾಸ್ ಆಗೋಯ್ತು ಯೋಬನ ರೀತಿಯಲ್ಲಿ ಯಾರಾದರೂ ಬಿಸ್ನೆಸ್ ಲಾಸ್ ಆಗಿದ್ದೀರಾ ದೇವರನ್ನು ನಂಬಿ ನೀವು ವಿಶ್ವಾಸದ ಮೋಸ ಮಾಡಿ ಏನೋ ತಪ್ಪು ಮಾಡಿ ಲಾಸ್ ಆದರೆ ದೇವ್ರ ಮೇಲೆ ಹಾಕ್ಬೇಡ್ರಿ ಯೋಬನ ಆ ರೀತಿ ಮಾಡಲಿಲ್ಲ ನೀತಿವಂತನಾಗಿದ್ದುಕೊಂಡು ಅವನೆಲ್ಲ ನಷ್ಟ ಹೊಂದಿದ ದೇವರು ಎರಡರಷ್ಟು ಅಶ್ರತ ಕೊಟ್ಟ ಒಂದು ವೇಳೆ ನೀವೇನೇ ತಪ್ಪು ಮಾಡಿರ್ಬೋದು ಈಗಾದರೂ ನೀವು ಪಶ್ಚಾತ್ತಾಪಪಟ್ಟು ದೇವರೇ ನಾನು ಕಳ್ಕೊಂಡಿದ್ದು ಎರಡರಷ್ಟು ಬೇಡ ಕನಿಷ್ಠ ನಾನು ಕಳ್ಕೊಂಡಿದ್ದನ್ನು ನನಗೆ ಹಿಂದಕ್ಕಿಗೂ ಕೊಡಪ್ಪ ಅಂತ ನೀವು ಪಶ್ಚಾತ್ತಾಪ ಪಡುವುದಾದರೆ ಇಫ್ ಯು ಆರ್ ಲಾಸ್ಟ್ ಇನ್ ಯುವರ್ ಬಿಸ್ನೆಸ್ ಗಾಡ್ ಈಸ್ ಗೋಯಿಂಗ್ ಟು ಬ್ಲೆಸ್ ಯು ಡಬಲ್ ಪೋರ್ಷನ್ ಆಫ್ ಬ್ಲೆಸ್ಸಿಂಗ್ಸ್ಲಾಡ್ ಆ ಮೇನ್ ಸೊ ಆ ಯೋಬನ ಕುರಿತಾಗಿ ನಾವು ನೋಡಿದ್ವು ಕೆಲವರು ಅಂದುಕೊಳ್ತಾರೆ ನನ್ನ ಮನೆಯಲ್ಲಿ ಆಹಾರದ ಕೊರತೆ ಇದೆ ಆಹಾರದ ಕೊರತೆ ಇದೆ ನಮಗೆ ತಿನ್ನಲಿಕ್ಕೂ ಊಟ ಇಲ್ಲ ಅಂತ ಯಾರಾದರೂ ಹೇಳ್ತಾ ಇದ್ದೀರಾ ಅವರಿಗಾಗಿ ಈ ವಾಕ್ಯ ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಆ ವಿಮೋಚನ ಕಾಂಡ ಹದಿನಾರನೇ ಅಧ್ಯಾಯ ಐದನೆಯ ವಚನದಲ್ಲಿ ಆರನೆಯ ದಿನದಲ್ಲಿ ಮಾತ್ರ ಅವರು ತಂದದ್ದನ್ನು ಸಿದ್ಧಪಡಿಸಿಕೊಳ್ಳುವಾಗ ಅದು ಪ್ರತಿದಿನ ಕೂಡಿಸಿಕೊಂಡದ್ದಕ್ಕಿಂತಲೂ ಎರಡರಷ್ಟಾಗಿರುವುದು ಎಂದು ಹೇಳಿದನು ಪ್ರೀತಿಯ ದೇವರು ಮಕ್ಕಳೇ ನೀವು ಕೂಡಿಸಿಕೊಂಡದ್ದಕ್ಕಿಂತಲೂ ಎರಡರಷ್ಟದಾಗಿರ್ತದೆ ಅಂತ ಹೇಳಿದರು ದುರಾಸೆ ಪಟ್ಟು ನಾಲ್ಕರಷ್ಟು ಅವರು ಸೇರಿಸಿಕೊಂಡಿದ್ದರೆ ಬೆಳಗ್ಗೆ ಎದ್ದು ನೋಡಿದಾಗ ಎರಡರಷ್ಟೇ ಇರ್ತಾಯಿತ್ತಂತೆ ಒಂದು ಪಟ್ಟು ಅವರು ಕೂಡಿಸ್ಕೊಂಡಿದ್ದರೂ ಅದು ಎರಡು ಪಟ್ಟೆ ಕಾಣಿಸ್ತಾಯಿತ್ತಂತೆ ತುಂಬ ಆಸೆ ಪಟ್ಟು ತೆಗೆದುಕೊಂಡು ಬಂದರೂ ಅಷ್ಟೇ ಆಗ್ತಾಯಿತ್ತು ಸ್ವಲ್ಪ ಆರಿಸಿಕೊಂಡ್ರೂ ಅಷ್ಟೇ ಆಗ್ತಾಯಿತ್ತು ದೀನರನ್ನು ಕರುಣಿಸುವ ದೇವರು ಅಲ್ವ ನಿರ್ಗತಿಕರನ್ನು ಬಡವರನ್ನು ವಿಧಿವೆಯರನ್ನು ಪರಾಂಬರಿಸುವ ದೇವರು ತಳ್ಳಿಬಿಟ್ಟವರನ್ನು ಪ್ರೀತಿಸಿದವರನ್ನು ಕುಗ್ಗಿ ಹೋದವರನ್ನು ರೋಗಿಗಳನ್ನು ಪರಾಂಬರಿಸುವ ದೇವರು ನಮ್ಮ ಏಸಪ್ಪ ಈತನ ಹಾಗೆ ನಮ್ಮ ದೇವರ ಹಾಗೆ ಯಾರೂ ಇಲ್ಲ ಈತನ ಹಾಗೆ ನಮ್ಮನ್ನು ಪ್ರೀತಿಸುವವರು ಒಬ್ಬರೂ ಇಲ್ಲ ನಿನ್ನಂತೆ ಯಾರೂ ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ ಏಸಪ್ಪ ನಿನಗೆ ಸ್ತೋತ್ರ ಹಲ್ವ ದೇವರು ಮಕ್ಕಳೇ ನಮ್ಮ ದೇವರ ಹಾಗೆ ಪ್ರೀತಿಸುವವರು ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಇನ್ನೂ ವಾಕ್ಯಗಳ ಮುಂದೆ ನೀವು ಹದಿನಾರನೇದ್ದು ಇಪ್ಪತ್ತೆರಡನೇ ವಚನ ಇಪ್ಪತ್ತೊಂಬತ್ತನೇ ವಚನ ಹೇಳಿದ್ರೆ ಯಾರು ಒಂದು ಪಾಲನ್ನು ಸೇರಿಸಿದ್ರು ಅವರಿಗೆ ಎರಡು ಪಾಲಾಯಿತು ದೇವ್ರ ಮಕ್ಕಳೇ ಇವತ್ತು ನೀವು ನನ್ನಲ್ಲಿ ಏನೂ ಇಲ್ಲ ಅಂದ್ಕೊಳ್ತಾ ಇದ್ದರೆ ದೇವರು ಹೇಳ್ತಾನೆ ನಿಮ್ಮಲ್ಲಿರುವಂಥದ್ದನ್ನು ಎರಡರಷ್ಟು ಮಾಡ್ತಾನೆ ದೇವರನ್ನು ಕೇಳಿಕೊಳ್ಳುವಾಗ ಅಪ್ಪ ಕರ್ತನೇ ನನ್ನನ್ನು ಕರುಣಿಸು ಎಂದು ನೀವು ಬೇಡಿಕೊಳ್ಳುವುದಾದರೆ ದೇವರು ನಿಮ್ಮನ್ನು ಎರಡರಷ್ಟು ಆಶೀರ್ವಾದವನ್ನು ಮಾಡಿಯೇ ಮಾಡ್ತಾನೆ ಪ್ರೀತಿ ಮಕ್ಕಳೇ ಅಷ್ಟು ಮಾತ್ರ ಅಲ್ಲ ಇನ್ನು ಯಾರಾದರೂ ಸಾಲಕ್ಕೆ ದಾಸರಾಗಿ ಕಷ್ಟಕ್ಕೆ ದಾಸರಾಗಿ ಕಣ್ಣೀರಿಗೆ ದಾಸರಾಗೋಗ್ಬಿಟ್ಟು ಹೋಗ್ಬಿಟ್ಟು ಇದ್ದಂಗೆ ಇದ್ದೀರಾ ದೇವರು ಹೇಳ್ತಾನೆ ನಿಮಗೂ ಎರಡರಷ್ಟು ಆಶೀರ್ವಾದ ಜೆಕರಿನ ಗ್ರಂಥ ಒಂಬತ್ತನೇ ಅಧ್ಯಾಯ ಹನ್ನೆರಡನೇ ವಚನ ಸುನಿರೀಕ್ಷೆಯುಂಟಾದ ಸೆರೆಯವರೇ ನಿಮ್ಮ ದುರ್ಗಕ್ಕೆ ಹಿಂತಿರುಗಿರಿ ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಈಗಲೂ ಪ್ರಕಟಿಸುತ್ತೇನೆ ಸೆರೆಯವರೇ ನಿಮ್ಮ ದುರ್ಗಕ್ಕೆ ಹಿಂತಿರುಗಿರಿ ನಿಮಗೆ ಎರಡರಷ್ಟು ಸುಖವನ್ನು ಅನುಭವಿಸ ಕೊಡುತ್ತೇನೆ ಅಂತ ಈಗಾಗಲೇ ಒಂದು ವೇಳೆ ನಾವು ದೇವರ ಆಶೀರ್ವಾದಗಳನ್ನು ಕಳ್ಕೊಂಡು ನಿಂದೆಗಳಾಕಿರಬಹುದು ಫಾಲ್ಸ್ ಕೇಸಸ್ ಹಾಕಿರಬಹುದು ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿರಬಹುದು ನಿಮ್ಮನ್ನು ಒಂದು ವೇಳೆ ಯಾರಾದರೂ ನಿಮ್ಮ ಒಂದು ಸ್ಥಿತಿಗಿಂತ ನಿಮ್ಮನ್ನು ಅಲ್ಲಿಂದ ತೆಗೀಲಿಕ್ಕೆ ನೋಡಿದರೆ ನಿಮ್ಮ ಪರಿಸ್ಥಿತಿಯನ್ನು ಅವರೇನಾದರೂ ಹಾಳು ಮಾಡೋಕ್ಕೆ ನೋಡ್ತಿದ್ರೆ ದೇವ್ರವಾಗಿ ಕೇಳ್ತದೆ ಸೆರೆಯವರೇ ನಿಮ್ಮ ದುರ್ಗಕ್ಕೆ ಹಿಂತಿರುಗಿರಿ ನಿಮಗೆ ಎರಡರಷ್ಟು ಸುಖವನ್ನು ನಾನು ಕೊಡುವೆನು ಅಂತ ಹೇಳ್ತಾರೆ ನೋಡಿರಲ್ಲ ದೇವ್ರ ಮಕ್ಕಳೇ ಇವೆಲ್ಲ ವಾಕ್ಯಗಳಲ್ಲಿ ನೀವು ನೋಡುವಾಗ ಅವರದವರದ ಪರಿಸ್ಥಿತಿಯಾದ ಎಲ್ಲ ಒಂದೇ ವಾಕ್ಯ ಅಲ್ಲ ಬೈಬಲಲ್ಲಿ ಎರಡರಷ್ಟು ಆಶೀರ್ವಾದ ಇರುವುದು ಬೇರೆ ಬೇರೆ ಪರಿಸ್ಥಿತಿಗೆ ತಕ್ಕಂತೆ ಎರಡರಷ್ಟು ಆಶೀರ್ವಾದವನ್ನು ನಾನು ಕೊಡುತ್ತೇನೆ ಏನು ನಮ್ಮ ವಾಕ್ಯ ಏನು ಈ ವಾಕ್ಯದಲ್ಲಿ ಏನಿದೆ ಏಷಾಯನ ಪ್ರವಾದನೆ ಗ್ರಂಥ ಅರವತ್ತೊಂದು ಏಳರಲ್ಲಿ ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದುವಿರಿ ಅವಮಾನ ತಾನೇ ಮಕ್ಕಳಿಲ್ಲದೆ ಇರೋದು ಅವಮಾನ ಮನೆಯಲ್ಲಿ ಊಟ ಇಲ್ಲದೆ ಇರೋದು ಅವಮಾನ ಹಣ ಇಲ್ಲದೆ ಇರೋದು ಅವಮಾನ ಸೆರೆಯಲ್ಲಿರೋದು ಅವಮಾನ ಸ್ನೇಹಿತರು ನಮ್ಮನ್ನು ನಿಂದಿಸುವುದು ಅವಮಾನ ದೇವರಾತ್ಮನ ಶಕ್ತಿ ಇಲ್ಲದೆ ಇರುವುದು ಅವಮಾನ ನಮಗೂ ಅಂತ ಒಂದು ಸ್ಥಳ ಇಲ್ಲದೆ ಇರುವುದು ಅವಮಾನ ಆದರೆ ದೇವರು ಹೇಳ್ತಾನೆ ಇವೆಲ್ಲ ತೆಗೆದು ತೆಗೆದುಹಾಕಿ ನಾನು ಮಾನವನ್ನು ಕೊಡುತ್ತೇನೆ ಆದರೆ ನಾವು ಇದಕ್ಕಾಗಿ ಏನೇನೋದು ಅಡ್ಡದಾರಿಗಳನ್ನು ಹಿಡಿಯಬಾರದು ವ್ಯಕ್ತಿಗಳ ಮೇಲೆ ಆಶ್ರಿತರಾಗಬಾರದು ಏನು ಮಾಡ್ತಾರೆ ದೇವರು ಹೇಳ್ತಾ ಇರೋಂಥ ಮಾತು ದೇವರನ್ನೇ ಈ ಎಲ್ಲ ಭಕ್ತರು ಇವರೆಲ್ಲ ಭಕ್ತರು ತಮ್ಮ ದಾರಿಯನ್ನು ಬಿಟ್ಟುಬಿಟ್ಟು ಬೇರೆಯ ದಾರಿಗೆ ಹೋಗಲಿಲ್ಲ ಯಾವುದ್ರ ಉದಾಹರಣೆಗೆ ನೀವು ನೋಡುವಾಗ ತಿರಸ್ಕರಿಸಲ್ಪಟ್ಟಂಥ ವ್ಯಕ್ತಿಗಳು ಬೇರೆ ದೇವರನ್ನ ಹುಡುಕ ಹೋಗಲಿಲ್ಲ ಹುಡುಕಿ ಹೋದ್ರೆ ಯುವಸೇಪು ಅಷ್ಟು ಕಷ್ಟ ಬಂದರೂ ದೇವರನ್ನ ಬಿಡಲಿಲ್ಲ ದೇವರು ಸದ್ ಯಾವಾಗಲೂ ಅವನ ಜೊತೆ ಇದ್ದನು ಅಂತ ಹೇಳ್ತದೆ ಅನ್ನಳು ಆಗಲಿ ಸಾರಳಾಗಲಿ ಎಲಿಜಬೆತ್ಳಾಗಲಿ ಇವರು ಯಾರೂ ಸಹ ಅಯ್ಯೋ ದೇವರು ಈ ದೇವರು ಉತ್ತರ ಕೊಟ್ಟಿಲ್ಲ ಅಂತ ಬೇರೆ ದೇವರ ಹತ್ರ ಬೇರೆಯವರ ಹತ್ರ ಹೋದ್ರ ಇಲ್ಲ ಅವರು ದೇವರನ್ನೇ ಆಶ್ರಯಿಸಿದರು ಪ್ರಾರ್ಥಿಸಿದರು ಅಷ್ಟು ಮಾತ್ರ ಅಲ್ಲ ಎಲಿಶನ್ನು ದೇವರಾತ್ಮನ ಬಲಕ್ಕಾಗಿ ಬೇರೆ ಯಾರತ್ರೂ ಕೇಳಲಿಲ್ಲ ದೇವರ ಭಕ್ತನ ಹತ್ರನೇ ಕೇಳತಾನೆ ಅದರಂತೆ ಯೋಬನು ಅಷ್ಟು ಸಂಕಟಗಳು ಬಂದರೂ ಅವನು ಬೇರೆಯವ್ರ ಹತ್ರ ಹೋಗಲಿಲ್ಲ ನನ್ನ ದೇವರು ಒಳ್ಳೆಯವನು ಆತನೇ ಕೊಟ್ಟನು ಆತನೇ ತೆಗೆದುಕೊಂಡನು ಅಂತ ತನ್ನ ದೇವರನ್ನೇ ಘನಪಡಿಸಿದನು ಅಲ್ವಾ ಅದರಂತೆ ನಾವು ನೋಡುತ್ತೇವೆ ವಿಮೋಚನಾ ಕಾಂಡದಲ್ಲಿ ಇಸ್ರಾಯಿಲರ ಆ ದೇವರು ಒಂದು ಸಹ ಗುಣುಗುಟ್ಟಿದರೂ ಸಹ ಅವರು ದೇವರನ್ನೇ ಎದುರು ನೋಡ್ತಾ ಇದ್ದರು ದೇವರು ತಾನೇ ಅವರಿಗೆ ಒದಗಿಸಿಕೊಟ್ಟರು ಸೆರೆಯಲ್ಲಿರುವಂಥ ನಮ್ಮನ್ನು ದೇವರೇ ಬಿಡಿಸಿದನು ಪ್ರೀತಿ ಹೇಳಿದೇವರು ಮಕ್ಕಳೇ ಈ ಸಂದೇಶವು ನಿಮಗೆ ಬಹಳ ಉಪಯುಕ್ತವಾಗಿದೆ ಎಂದು ನೆನೆಸುತ್ತೇನೆ ಪ್ರಾರ್ಥನೆ ಮಾಡೋಣ ಪ್ರೀತಿಯ ಪರಲೋಕ ತಂದೆಯೇ ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ ಒಳ್ಳೆಯವನಾದ ದೇವರೇ ಸರ್ವಶಕ್ತನೂ ಪರಿಶುದ್ಧನೂ ಆಗಿರುವ ದೇವರೇ ಕರ್ಣ ಸ್ವರೂಪನಾದ ದೇವರೇ ನಿನ್ನ ಪ್ರೀತಿಯ ನಾಮಕ್ಕೆ ಸ್ತೋತ್ರ ಈ ದಿನ ನಾವು ಕಥನೆ ಈ ಒಂದು ವಾಕ್ಯವನ್ನು ನಂಬಿ ಅದನ್ನು ಅಂಗೀಕಾರ ಮಾಡಿಕೊಳ್ಳುತ್ತೇವೆ ಏನೆಂದರೆ ನಿನಗೆ ಆದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ನಾನು ಕೊಡುತ್ತೇನೆಂದು ಹೇಳುತ್ತಿ ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಕೊಡುತ್ತೇನೆಂದು ಹೇಳಿದ ದೇವರೇ ಅಪಾದೇವರೇ ತಿರಸ್ಕರಿಸಲ್ಪಟ್ಟವಳೇ ತಿರಸ್ಕರಿಸಲ್ಪಟ್ಟವನ ಅವಳ ಮಗನೇ ನಿನಗೆ ನಾನು ಎರಡರಷ್ಟು ಆಶೀರ್ವಾದ ಕೊಡುತ್ತೇನೆ ಹೌದಪ್ಪ ನೀನು ಹೇಳುತ್ತಿ ನಿನ್ನನ್ನು ಯಾರೂ ಪ್ರೀತಿಸ್ತಾ ಇಲ್ವಾ ನಿನ್ನನ್ನು ಎರಡರಷ್ಟು ಪ್ರೀತಿಸ್ತೇನೆ ಅಂತ ಹೇಳುತ್ತಿ ಅಪ್ಪ ಅದರಂತೆ ಅದರಂತೆಯೋಸೇಪನಿಗೆ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಎರಡರಷ್ಟು ಆಶೀರ್ವಾದವನ್ನು ಕೊಡುತ್ತೇನೆಂದು ಹೇಳಿದೆ ಸ್ವಾಮಿ ಅನ್ನಳಿಗೆ ಎರಡರಷ್ಟು ಪಾಲನ್ನು ಕೊಟ್ಟಿದ್ದಿ ಎಲೇಶನಿಗೆ ಎರಡರಷ್ಟು ಆಶೀರ್ವಾದವನ್ನು ಕೊಟ್ಟಿದ್ದಿ ಯೋಬನಿಗೆ ತನ್ನ ಸ್ನೇಹಿತರ ಮುಂದೆ ಯಾವ ಸ್ನೇಹಿತರವನನ್ನು ಅವಮಾನಿಸಿದರು ಅದೇ ಸ್ನೇಹಿತರ ಮುಂದೆ ಎರಡರಷ್ಟು ಆಶೀರ್ವಾದವನ್ನು ಅಪದೇವರೇ ಯೋಬನು ಪಡ್ಕೊಂಡನು ಸ್ವಾಮಿ ಅದರಂತೆ ಸ್ವಾಮಿ ದೇವರೇ ಇಸ್ರಾಹಿಲರು ಕರ್ತನೆ ಅವರು ಅಪದೇವರೇ ಏನು ಸ್ವಲ್ಪ ಅವರು ಕೂಡಿಸಿಕೊಂಡ್ರು ಅದು ಎರಡರಷ್ಟು ಆಯಿತು ಸ್ವಾಮಿ ಸೆರೆಯಲ್ಲಿರುವವರಿಗೂ ಬಿಡುಗಡೆ ಮಾಡಿ ಎರಡರಷ್ಟು ಆಶೀರ್ವಾದವನ್ನು ಕೊಡುತ್ತೆ ಎಂದು ಹೇಳಿದ್ದಿ ಅದೇ ರೀತಿಯಲ್ಲಿ ಈ ವಿಡಿಯೋನ ನೋಡಿದಂಥ ಪ್ರತಿ ದೇವ ಮಕ್ಕಳನ್ನು ಆಶೀರ್ವದಿಸು ಎರಡರಷ್ಟು ಸುವರಗಳನ್ನು ಸುರಿಸು ಯಾರೋಪಾ ಹೌದು ನಾನು ಕಳ್ಕೊಂಡಿದ್ದೇನೆ ನಾನು ಮೋಸ ಹೋಗಿದ್ದೇನೆ ನಾನು ಅನ್ಯಾಯಕ್ಕೆ ಬಿದ್ದು ಹೋಗಿದ್ದೇನೆ ದಯಮಾಡಿ ನನ್ನನ್ನು ಕರುಣಿಸಿ ನನಗೆ ಸಹಾಯ ಮಾಡಪ್ಪ ಎಂದು ಬೇಡಿಕೊಳ್ಳುತ್ತಿದ್ದಾರೋ ಈ ದೇವು ಮಕ್ಕಳನ್ನು ಆಶೀರ್ವದಿಸಿ ನೀನೇ ಕರುಣಿಸುತ್ತಿ ಎಂಬುದಾಗಿ ನಮ್ಮ ರಕ್ಷಕನು ನಮ್ಮ ಒಡೆಯನು ನಮ್ಮನ್ನು ಹೇರಳವಾಗಿ ಪ್ರೀತಿ ಮಾಡಿದಂಥ ಯೇಸುವಿನ ಸುಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಗಾಡ್ ಬ್ಲೇಸ್